ಸಿದ್ದರಾಮಯ್ಯನವರು ಬಂಡೆಪ್ಪ ಕಶಂಪುರವರು ರಾಜಶೇಖರ್ ಪಾಟೀಲ್ ಈಶ್ವರ್ ಖಂಡ್ರೆ ಅವರೆಲ್ಲ ಒಂದೇ ವಿಷಯದ ಬಗ್ಗೆ ಕೊಟ್ಟಿದ್ದಾರೆ ಬಾಲ್ಕಿಯೊಳಗೆ ಆತ್ಮಹತ್ಯೆ ಆಗಿರೋ ವಿಷಯ ಈಗ ಯಾರು ಪ್ರಸ್ತಾಪ ಮಾಡ್ತೀರಿ ಯಾರು ಒಬ್ಬರು ಮಾಡಿದ್ರೆ ಸಾಕಲ್ಲ ನೀವು ಮಾಡಿ ಅಂದರೆ ಯಾರು ನಾವಂತೂ ಮಾಡಬೇಕು ಮಾಡಿ ಮಾನ್ಯ ಅಧ್ಯಕ್ಷರೇ ನಿನ್ನೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನಲ್ಲಿ ಸಾರಿ ಉಮ್ನಾಬಾದ್ ಬಾಲ್ಕಿ ಡಿಪೋ ಏನದು ಅಲ್ಲ ಉಮ್ನಾಬಾದ್ ಅಂದ್ರೆ ಇವ್ರ ಕ್ಷೇತ್ರ ಬಸು ರಾಜಶೇಖರ್ ಪಾಟೀಲ್ ಅವ್ರ ಕ್ಷೇತ್ರ ಇವ್ರ ಕ್ಷೇತ್ರದಲ್ಲಿ ಗೋಂಡಾ ಸಮಾಜಕ್ಕೆ ಸೇರಿದಂಥ ಓಂಕಾರ್ ರೇವಣಪ್ಪ ಶೇರಿಕಾ ಎಂಬ 42 ವರ್ಷದ ವ್ಯಕ್ತಿ ಇವರು ಕಲ್ಯಾಣ ಕರ್ನಾಟಕ KSRTC ಚಾಲಕ ಕಂ ನಿರ್ವಾಹಕ ಹುದ್ದೆಯಲ್ಲಿ ಸುಮಾರು 8 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರು ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕಾರಣ ಯಾಕಪ್ಪ ಅಂತಂದ್ರೆ ಸರ್ಕಾರ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಸಿಂಧುತ್ವ ಪ್ರಮಾಣ ಪತ್ರ ತಗಬೇಕಾದ್ರೆ ಅವರು ಶಿಯಾರಿ ಶೆಲ್ನಿಂದ ಜಿಲ್ಲಾಧಿಕಾರಿಗಳು ವರದಿ ತಗೊಂಡು ಅದನ್ನು ಪರಿಶೀಲನೆ ಮಾಡಿ ಆ ನಂತರ ಜಿಲ್ಲಾಧಿಕಾರಿಗಳು ಸಿಂಧುತ್ವ ಪ್ರಮಾಣ ಕೊಡಬೇಕು ಅಂಥೇಳಿ ಇತ್ತೀಚೆಗೆ ಆದೇಶ ಬದಲಾವಣೆ ಮಾಡಿದ್ದಾರೆ. ಹಿಂದೆ ಏನಿತ್ತು 93 ಕೂಡ ಸಿಂಧುತ್ವ ಪ್ರಮಾಣ ಪತ್ರ ಕೊಡಬೇಕಾದ್ರೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇತ್ತು. ಅದರಲ್ಲಿ ಅಸಿಸ್ಟೆಂಟ್ ಕಮಿಷನರು ತಹಸೀಲ್ದಾರ್ಗಳೆಲ್ಲ ಇರ್ತಿದ್ರು. ಅವರಿಂದ ವರದಿ ತರಿಸ್ಕೊಂಡು ಜಿಲ್ಲಾಧಿಕಾರಿಗಳು ಪ್ರಮಾಣ ಪತ್ರವನ್ನು ಜಾತಿ ಪ್ರಮಾಣ ಪತ್ರವನ್ನು ಕೊಡ್ತಾಯಿದ್ರು. ಈ 16/1/2021 ಈ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ CRE ಶೆಲ್ ಅಂತ ಕರಿತೀವಿ, ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ, ಅವರಿಂದ ವರದಿ ಪಡ್ಕೋಬೇಕು ಅಂತೇಳಿ ಮಾಡಿಬಿಟ್ಟಿದ್ದಾರೆ. ಈಗ ಅದು CRE ಶೆಲ್ನಿಂದ ಕಿರುಕುಳ ಇದೆ ಅಂತೇಳಿ ಮೊದಲಿಂದ ಗಲಾಟೆಗಳು ನಡೀತಲೇ ಇದ್ದಾವೆ. ಮತ್ತೆ ಯಾರು ಕಿರುಕುಳ ಕೊಡ್ತಾ ಇದ್ದಾರೋ ಅವ್ರಿಗೆ ಮತ್ತೆ ಅವರಿಂದಲೇ ವರದಿ ತಗೋಬೇಕು, ಅದು ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳು ಕೊಡಬೇಕು ಅಂತ. ಇಲ್ಲಿ 8 ವರ್ಷಗಳ ಕಾಲ ಪಾಪ ಕೆಲಸ ಸೇರ್ಕೊಂಡು 8 ವರ್ಷ ಆಗಿದೆ ಸೆಲೆಕ್ಟ್ ಆಗಿ, 8 ವರ್ಷದಿಂದ ಅಲಿತಲೇ ಇದ್ದಾರೆ ಜಿಲ್ಲಾಧಿಕಾರಿ ಕಚೇರಿಗೆ, ತಹಸೀಲ್ದಾರ್ ಕಚೇರಿಗೆ, ಅಸಿಸ್ಟೆಂಟ್ ಕಮಿಷನರ್ ಕಚೇರಿಗೆ ಅಲಿತಲೇ ಇದ್ದಾರೆ. ಆದರೂ ಇವ್ರಿಗೆ ಜಾತಿ ಪ್ರಮಾಣ ಪತ್ರದ ಸಿಂಧುತ್ವ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಇವರಿಗೆ KSRTC ಇಲಾಖೆಯವರು ಯಾವ ಇಲಾಖೆಯಲ್ಲಿ ಕೆಲಸದಲ್ಲಿದ್ದಾರೆ ಆ ಇಲಾಖೆಯವರು ನೋಟಿಸ್ ಕೊಡ್ತಲೇ ಇದ್ದಾರೆ, ಏ ಪ್ರೊಡ್ಯೂಸ್ ಮಾಡ್ರಿ ನೀವು ಜಾತಿ ಪ್ರಮಾಣ ಪತ್ರ, ಸಿಂಧುತ್ವ ಪ್ರಮಾಣ ಪತ್ರ ಪ್ರೊಡ್ಯೂಸ್ ಮಾಡ್ರಿ ಅಂತ ಇವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟಲ್ಲಿ, ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟಲ್ಲಿ. ಇಲ್ಲಿ DC ಕೊಡ್ತಾ ಇಲ್ಲ. ಸೊ ಇದನ್ನ ಅಲ್ದು ಸಾಕಾಗಿ ಈ ಕಿರುಕುಳ ತಾಳ್ಲಾರ್ದೇನೆ ಇವರು ಓಂಕಾರ್ ರೇವಣಪ್ಪ ಶರಿಕಾರ್ ಅಂತನವರು
ಬಾಲ್ಕಿ ಡಿಪೋನಲ್ಲಿ ಕೆಲಸ ಮಾಡ್ತಿದ್ದರು, ಉಮ್ನಾಬಾದ್ ತಾಲೂಕ್ನವರು. ಬಾಲ್ಕಿ ಡಿಪೋನಲ್ಲಿ ಕೆಲಸ ಮಾಡ್ತಾ ಇದ್ದದ್ದು. 8 ವರ್ಷಗಳಿಂದ ಚಾಲಕರ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. 8 ವರ್ಷಗಳಿಂದ ಒಂದು ಜಾತಿ ಸಿಂಧುತ್ವ ಪ್ರಮಾಣ ಪತ್ರಿಕೆ ತಗೊಳಕಾಗಲಿಲ್ಲ, ಕೊಡಲಿಲ್ಲ ಅಂತಂದರೆ ಸರ್ಕಾರ ಏನು ಮಾಡ್ತಾರೆ? ಬೇಸತ್ತು ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಕಿರುಕುಳ ತಳ್ಳಲಾರದೇನೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆಮೇಲೆ ನಿನ್ನೆ ಎಲ್ಲ ರಾಜಶೇಖರ್ ಪಾಟೀಲು ಅವರೆಲ್ಲ ಹೋಗಿದ್ದಾರೆ, ಹೋಗಿ ಅವರಿಗೆಲ್ಲ, ಆಮೇಲೆ ಬಂಡೆಪ್ಪ ಕಾಶ್ಯಪ್ಪರು ಕೂಡ ಹೋಗಿದ್ದಾರೆ, ಹೋಗಿ ಅವರಿಗೆಲ್ಲ ಸಮಾಧಾನ ಮಾಡಿ ಪಾಪ ಧರಣಾ ಎಲ್ಲ ಮಾಡ್ತಾಯಿದ್ರು, ಅವರಿಗೆ ಸಮಾಧಾನ ಮಾಡಿ ನಾವು ಅಸೆಂಬ್ಲಿನಲ್ಲಿ ಇದನ್ನು ರೈಸ್ ಮಾಡ್ತೀವಿ, ಅಸೆಂಬ್ಲಿನಲ್ಲಿ ನಿಮಗೆ ಪರಿಹಾರ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ. ಈಗ ಅವನು ಜೀವ ಹೋಗಿದೆ, ಬಸವರಾಜ ಬೊಮ್ಮಾಯಿ ಅವರೇ ಜೀವ ಕಳ್ಕೊಬಿಟ್ಟಿದ್ದಾನೆ, ಪಾಪ ಆತ್ಮಹತ್ಯೆ ಮಾಡ್ಕೊಬಿಟ್ಟಿದ್ದಾನೆ. ನಾನು ಅದಕ್ಕೆ ಏನು ಮಾಡ್ತೀನಿ, ಏನು ಹೇಳ್ತೀನಿ ಅಂತಂದರೆ, ಒಂದು ಈ ಹೊಸದಾಗಿ 16/1/21 ಮಾಡಿದ್ದೀರಲ್ಲ, ಇದು ಇವರೊಬ್ಬರಿಗೆ ಅಲ್ಲ, ಸುಮಾರು ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಕ್ಕಂಥ ಆಯ್ಕೆ ಆಗಿರ್ತಾರೆ. ಹಿಂದೆ ಇದ್ದದನ್ನು ಯಾಕೆ ಬದಲಾವಣೆ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಹಿಂದೆ ಜಿಲ್ಲಾಧಿಕಾರಿ ಇದ್ದಾರೆ, ಅವರೇ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಹೆಡ್ಡು ಜಿಲ್ಲೆಗೆ, ತಹಸೀಲ್ದಾರ ಇರ್ತಾರೆ ಅವ್ರ ಕೈ ಕೆಳಗಡೆ, ಅಸಿಸ್ಟೆಂಟ್ ಕಮಿಷನರ್ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ವರದಿ ಮೇಲೆ, ಆಧಾರದ ಮೇಲೆ ಜಾತಿ ಸಿಂಧುತ್ವ ಪ್ರಮಾಣ ಪತ್ರ ಕೊಡ್ತಾರೆ. ಈಗೇನು ಮಾಡಿದ್ದೀರಿ, ಸಿ ಆರ್ ಸಿ ಎಲ್ಲಿಂದ ತಗೊಬರ್ಬೇಕು ನೀವು ವರದಿನ. ಆ ಸಿ ಆರ್ ಸಿ ಎಲ್ನವ್ರು ಇರದೇ ಸುಳ್ಳು ಜಾತಿ ಪತ್ರ ತಗೋತಾ ಇದ್ದಾರೆ ಅಂತೇಳಿ ತೊಂದರೆ ಕೊಡೋಕ್ಕೋಸ್ಕರ ತೊಂದರೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಆರೋಪ. ಸುಮಾರು 150 ಜನ ಬೀದರ್ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರಿಗೆ ಆಯ್ಕೆಯಾಗಿ ಸಿಂಧುತ್ವ ಪ್ರಮಾಣ, ಜಾತಿ ಸಿಂಧುತ್ವ ಪ್ರಮಾಣ ಪತ್ರ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಈ ಕಾರಣಕ್ಕೋಸ್ಕರವಾಗಿ, ಈ ತೊಂದರೆ ತಪ್ಪಿಸ್ಲಿಕ್ಕೋಸ್ಕರವಾಗಿ ನಾನು ಸರ್ಕಾರ ಒತ್ತಾಯ ಮಾಡ್ತೀನಿ, 16/1/21 ಆ ಆದೇಶನ ವಾಪಸ್ ತಗೊಳ್ಳಿ, ಹಿಂದೆ ಇದ್ದ ಪರಿಸ್ಥಿತಿನೇ ರೆಸ್ಟೋರ್ ಮಾಡಿ, ತೊಂದರೆ ಏನಾಗಲ್ಲ. ಸುಳ್ಳು ಜಾತಿ ಪತ್ರ ತಗೊಂಡ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ, ನಾವು ಅಡ್ಡ ಬರಲ್ಲ. ಯಾರು ಸುಳ್ಳು ಜಾತ್ರಿ ಪತ್ರ ತಗೊಂತಿರ್ತಾರೆ, ಯಾರು ಎಸ್ ಟಿ ಅಂತ ಹೇಳ್ಕೊಂತಾರೆ, ಯಾರು ಎಸ್ ಸಿಗಳಾಗ್ತಾರೆ. ಈಗ ಗೋಂಡಾ ಟೋಕ್ರೆ, ಕೋಳಿ ಟೋಕ್ರೆ ಇವರೆಲ್ಲ ಎಸ್ ಟಿ ಬರ್ತಾರೆ ಅಲ್ಲಿ, ಅವರು ಕುಡಿ ಯಾರು ಯಾರಿಗೆ ಸಾಬೀತು ಮಾಡ್ತಾರೆ ನಾವು ಗೋಂಡ ಸಮಾಜಕ್ಕೆ ಸೇರಿದ್ದೀವಿ, ರಾಜಗೋಂಡ ಸಮಾಜಕ್ಕೆ ಸೇರಿದ್ದೀವಿ ಅಂತ ಯಾರು ಹೇಳ್ತಾರೆ ಅವ್ರಿಗೆ ಕೊಡಿ. ಯಾರು ಕೋಲಿ ಟೋಕ್ರೆ ಅಂತಕ್ಕಂಥ ಇರ್ತಾರೆ ಅವ್ರಿಗೆ ಕೊಡಿ, ಯಾರಿಲ್ಲ ಅವ್ರು ಕೊಡಬೇಡಿ. ಓಕೆ, ಅದನ್ನು ಬಿಟ್ಟು ನೀವು ಒಂದು ಆದೇಶ ಹೊರಡಿಸ್ಬಿಟ್ಟು ಇಲ್ಲ ಸಿ ಆರ್ ಎಸ್ಸಲ್ಲಿ ಇರೋದು ಸುಳ್ಳು ಸರ್ಟಿಫಿಕೇಟ್ ತಗೊಂಡವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೋಸ್ಕರವಾಗಿ, ಅದನ್ನು ಮಾಡಲಿಕ್ಕೋಸ್ಕರವಾಗಿರೋದು. ಅವ್ರಿಗೂ ಇದಕ್ಕೆ ಇನ್ಫಾರ್ಮೇಷನ್ ಕೊಡೋದಕ್ಕೂ ಏನು ಸಂಬಂಧ ಇದೆ? ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾನು ಕೂಡಲೇ ಈ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ, ಈ ಆದೇಶವನ್ನು 16/1/21 ಹೊರಡಿಸಿರ್ತಕ್ಕಂಥ ಆದೇಶವನ್ನು ವಾಪಸ್ ತಗೋಬೇಕು, ನಂಬರ್ 1. ನಂಬರ್ 2, ಈಗ ಸತ್ತದವರಿಗೆ ಅವರ ಕುಟುಂಬದವರಿಗೆ ಪರಿಹಾರ ಕೊಡಬೇಕು. ಅವರು ಸರ್ಕಾರಿ ನೌಕರಿನಲ್ಲಿದ್ದರು, ಕಂಡಕ್ಟರ್ ಆಗಿದ್ದರು, ಆಮೇಲೆ ಡ್ರೈವರ್ ಕಮ್ ಕಂಡಕ್ಟರ್ ಆಗಿದ್ದರು, 8 ವರ್ಷ ಕೆಲಸ ಮಾಡಿದ್ದಾರೆ, ಒಂದು ಪರಿಹಾರ ಕೊಡಬೇಕು. ಎರಡನೇದು, ಅವ್ರ ಕುಟುಂಬ ವರ್ಗದವ್ರಿಗೆ ಕೆಲಸ ಕೊಡಬೇಕು. ಅವ್ರ ಕುಟುಂಬ ವರ್ಗದವ್ರು ಯಾರಿದ್ದಾರೆ, ಅವರು ಪರ್ಮನೆಂಟ್ ನೌಕರರಾಗಿದ್ದರಿಂದ ಅವರಿಗೆ ಕಂಪ್ಯಾಷನೇಟ್ ಗ್ರೌಂಡ್ ಮೇಲೆ ಕೆಲಸ ಕೊಡಲಿಕ್ಕೆ ಸಾಧ್ಯ ಆಗ್ತದೆ, ಇದನ್ನು ಕೊಡಬೇಕು. ಮತ್ತು ಸತ್ತವರಿಗೆ, ಕುಟುಂಬದವರಿಗೆ ಪರಿಹಾರ ಕೊಡಬೇಕು. ಈ 16/1/2021 ಹೊರಡಿಸಿರ್ತಕ್ಕಂಥ ಇದರಿಂದ ಆ ಭಾಗದಲ್ಲಿ ಚಳವಳಿಗಳು ನಡೀತಲೇ ಇದ್ದಾವೆ, ಪ್ರತಿಭಟನೆಗಳು ನಡೀತಲೇ ಇದ್ದಾವೆ, ಸುಮಾರು ದಿನಗಳಿಂದ ಪ್ರತಿಭಟನೆ ನಡೀತಾ ಇದ್ದಾರೆ. ನಾನು ಕೂಡ ಪತ್ರ ಬರೆದೆ, 2 ಪತ್ರ ಬರೆದಿದ್ದೀನಿ ಇದರಲ್ಲಿ, ಬೆಳಗಾವಿನಲ್ಲಿ ಅಧಿವೇಶನ ನಡೆಯುವಾಗ 2 ಪತ್ರಗಳು ಬರೆದಿದ್ದೀನಿ ನಾನು. ಇದು ಕೂಡಲೇ ನಾನು ಇದನ್ನು ವಾಪಸ್ ತಗೋಬೇಕು, ಇಲ್ಲದೇ ಇನ್ನೂ ಅನೇಕ ಜನ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ, ಪ್ರಾಣ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅಧಿಕಾರಿಗಳಿದ್ದಾರಲ್ಲ, ಈ ಡಿ ಸಿ 8 ತಿಂಗಳಿಂದ ಒಂದು ಜಾತಿ ಪ್ರಮಾಣ ಪತ್ರ ಕೊಡಲಿಲ್ಲ ಅಂತಂದ್ರೆ ಏನು ಅಂತ ಹೇಳೋದು ಅವ್ರಿಗೆ? 8 ವರ್ಷಗಳು ಏನೋ 3 ತಿಂಗಳು 4 ತಿಂಗಳು 5 ತಿಂಗಳು 6 ತಿಂಗಳಲ್ಲ, 8 ವರ್ಷದಿಂದ ಕೊಟ್ಟಿಲ್ಲ. ಹಾಗಾಗಿ
ಈ ಓಂಕಾರ ರೇವಣಪ್ಪ ಶೇರಿಕಾರ್ ಅಂತಕ್ಕಂಥವ್ರು ಗೋಂಡಾ ಸಮಾಜಕ್ಕೆ ಸೇರಿದಂಥವ್ರು, ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರ ಆತ್ಮಕ್ಕೆ ಶಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ಅವರಿಗೆ ಈ ಪರಿಹಾರ ಕೊಡಬೇಕು, ಮತ್ತು ಅವ್ರ ಕುಟುಂಬದವರಿಗೆ ಒಬ್ಬರಿಗೆ ಕಾನೂನು ಪ್ರಕಾರವಾಗಿ ಅವರಿಗೆ ಕೆಲಸ ಕೊಡಬೇಕು, ಮತ್ತು ಈ ಆದೇಶ ವಾಪಸ್ ತಗೋಬೇಕು. ಇದು ನನ್ನ ಒತ್ತಾಯ. ಬಂಡೆಪ್ಪ ಅವರು ಭಾಳ ಬ್ರೀಫ್ ಆಗಿ ಸೇಮ್ ಇಶ್ಯೂ ಕ್ಷೇತ್ರ ಇದೆ ಸರ್. ಅಧ್ಯಕ್ಷರೇ, ಈಗ ವಿರೋಧ ಪಕ್ಷದ ನಾಯಕ ಹೇಳಿದ್ರು ಕರೆಕ್ಟ್ ಇದೆ, ಆದರೆ ಒಂದು ಹೇಳಕ್ಕೆ ಬಯಸ್ತೀನಿ. ನಾ ಇದು ಇಡೀ ರಾಜ್ಯ ವ್ಯಾಪ್ತಿ ಅಲ್ಲ, ಓನ್ಲಿ ಬೀದರ್ ಆ್ಯಂಡ್ ಗುಲ್ಬರ್ಗ ಪಾರ್ಟ್, ಚಿಂಚೋಳಿ ಅವೆಲ್ಲ ಪಾರ್ಟ್. ಇಲ್ಲಿ ಗೋಂಡು ಮತ್ತು ಟೋಕ್ರಿ ಕೋಳಿ ಮೊದಲು ಹಿಡಿದು ಈಗ ಬಂದಿದ್ದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನಲ್ ಕೊಟ್ಟಿದ್ದಂಥ ಅದರಲ್ಲೇ ಇವತ್ತು ಎಸ್ ಟಿ ಇದೆ. ಆದರೆ ಇವತ್ತು ಮೊದಲು ಹಿಡಿದು ಅದೇ ಥರ ನಡ್ಕೊಂಡು ಬಂದಿದೆ. ಮೊನ್ನೆ ಮೊನ್ನೆ ತನ ನಮ್ಮ ಸರ್ಕಾರ, ನಾನೇ ಇನ್ಚಾರ್ಜ್ ಮಂತ್ರಿ ಇದ್ದೆ, ಎಲ್ಲ ಸರ್ಕಾರಗಳು ಬಂದಾಗೂ ಯಾರಿಗೂ ತೊಂದರೆ ಆಗಿಲ್ಲ. ಅವು ವ್ಯಾಲಿಡಿಟಿ ಸರ್ಟಿಫಿಕೇಟ್ ಸಿಂಧುತ್ವ ಕೊಟ್ಕೋತಾನೆ ಬಂದಿದ್ದು. ಆದರೆ ಈಗ ಅವ್ರು ಹೇಳ್ದಂಗೆ 16/1/2021 ಈ ಒಂದು ಆರ್ಡರ್ ಮೇಲೆ ಯಾವರ ಸುಳ್ಳು ಜಾತಿ ಸರ್ಟಿಫಿಕೇಟ್ ಕೊಟ್ಟಿದ್ರೆ ಸಿ ಆರ್ ಸಿ ಸೆಲ್ಲಿಗೆ ಕಳಿಸ್ತಾರ. ಆದರೆ ಎಲ್ಲ ಹೋಲ್ಸೇಲ್ ಆಗಿ ಸಿ ಆರ್ ಸಿ ಸೆಲ್ಲಿಗೆ ಹೋಗ್ತಾ ಇದೆ. ತಮಗೆ ಗೊತ್ತು ಯಾವ ಥರ ಸಿ ಆರ್ ಸಿ ಸೆಲ್ ಇದಕ್ಕೂ ಇದು ಮಾಡ್ತಾರ ಅಂತೇಳಿ. ಹಾಗಾಗಿ ನಿನ್ನೆ ಭಾಳ ನೋವಿಂದ ಸಂಗತಿ, ಇವತ್ತು ರಾಜಶೇಖರ್ ಪಾಟೀಲ್ರ ಕಾನ್ಸ್ಟಿಟ್ಯೂನ್ಸಿ, ನಾನು ಹೋಗಿದ್ದೆ ಅಲ್ಲಿ ಹುಮ್ನಾಬಾದ್ಗೆ. ಓಂಕಾರ್ ಅಂತೇಳಿ ಏನು, ಹೆಂಗು 42 4 ಮಕ್ಕಳು ಹೆಣ್ಮಕ್ಕಳು ಇದ್ದಾರೆ, ಅವರು ನೊಂದಿ ಈಗ ನೋಡಿ ಫಾಸಿ ಹಾಕೊಂಡಿದ್ದಾರೆ, ಅವರು ನೇಣಿಗೆ ಹಾಕೊಂಡಿದ್ದಾರೆ ನೊಂದಿ. ಅದರಲ್ಲಿ ಸಮಸ್ಯೆ ಏನಾಗಿದೆ ಸರ್, ಕೆ ಎಸ್ ಆರ್ ಟಿ ಸಿದಲ್ಲಿ 8 ಆಯ್ತಂತಲ್ಲ, ಅಲ್ಲಿ ಏನಾಗಿದೆ, ಸಿಂಧುತ್ವ ಇಲ್ದರೂ ತೊಗೊಂಡ್ಬಿಡ್ತಾರೆ ಅವರು, ಬೇರೆ ಇಲಾಖೆಯಲ್ಲಿ ತೊಗೊಳಲ್ಲ. ಬೇರೆ ಈ ಟೋಟಲಿ ಪ್ರಕರಣಗಳು 140. ಹಾಗಾಗಿ ಅಲ್ಲಿ ಇಲ್ಲ ಅಂದರೆ ಬೇರೆಯವರೆಲ್ಲ, ನಾವಿದ್ದಾಗ ನಾನು ಮಂತ್ರಿ ಇದ್ದಾಗ 70 ಸಿಂಧುತ್ವ ಕೊಡಿಸಿದ್ದೀನಿ ನಾನು. ಹಾಗಾಗಿ ಈಗ ಸಮಸ್ಯೆ ಏನಾಗಿದೆ ಅಂತಂದರೆ, ಈ ಗೋಂಡು ಮತ್ತು ಟೋಕ್ರಿ ಕೋಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೆಲ್ಲ ನಾಯಕರು ಎಲ್ಲ ಜನಪ್ರತಿನಿಧಿಗಳಾಗಿ ಬೆಳಗಾವಿ ಅಧಿವೇಶನದಲ್ಲಿ ಅವರಿಗೆ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಅವರು ಒಳ್ಳೆ ರೀತಿಯಿಂದ ನಮಗೆ ಸ್ಪಂದಿಸಿದ್ದಾರೆ, ಮತ್ತು ನಮಗೆ ಆಸೆ ಇದೆ ಅವರು ಆ ಕೆಲಸ ಮಾಡ್ತಾರಂತೂ ಇದೆ. ಮೊನ್ನೆನೂ ನಾ ಭೇಟಿ ಮಾಡಿದ್ದೆ, ಇಲ್ಲ ಅದು ಮಾಡ್ತೀವಿ ಅಂತ ಹೇಳಿದ್ರು. ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳಿಗೂ ನಾವು ಹೋಗಿ ಭೇಟಿಯಾಗಿದ್ದೀವಿ. ಹಾಗಾಗಿ ಅಧ್ಯಕ್ಷರೇ, ತಮ್ಮ ಮುಖಾಂತರ ನಾವು ಕೇಳ್ಕೊತೀವಿ, ಈ 16/1/2021 ಆರ್ಡ್ರು ಸಿ ಆರ್ ಸಿ, ಮತ್ತು ಕೋರ್ಟ್ ಅಂತ ಹೇಳ್ತಾರೆ ಅವರು, ಕೋರ್ಟಿನ ಆರ್ಡ್ರು ಇಲ್ಲಿದೆ. ಸುಪ್ರೀಂ ಕೋರ್ಟ್ ಎಲ್ಲ ಕೇಸ್ ಕಳಿಸ್ಬೇಕಂತಿಲ್ಲ, ಇದು ಮಹಾರಾಷ್ಟ್ರ ಆರ್ಡ್ರು, ನಮ್ಮ ಆರ್ಡರ್ ಅಲ್ಲ ಇದು. ಯಾವುದರ ದೂರ್ ಬಂದಲ್ಲಿ ಕಂಡು ಬಂದಲ್ಲಿ ಕಳಿಸ್ಬೇಕಂತಿದೆ. ಆದ್ರೆ ಇಲ್ಲಿ ಎಲ್ಲ ಹೋಲ್ಸೇಲ್ ಆಗಿ ಕಳಿಸ್ತಾ ಇದಾರ, 145 ಜನರು ಇದ್ರದ್ದು ಸಫರ್ ಆಗ್ತಾ ಇದಾರೆ 2 ಹಿಡಿದು. ಹಾಗಾಗಿ ಇದು ಮುಂದಾಯಿಂದ ನೋಡಬಾರ್ದು. ಮಾನ್ಯ ಮುಖ್ಯಮಂತ್ರಿ ಬಹಳ ಒಳ್ಳೆ ರೀತಿ, ಅದಕ್ಕೆ ಅವ್ರಿಗೆ ಹೋಗ್ಬೇಕು. ಅವ್ರು ಹೇಳ್ದಂಗೆ 25 ಮತಕ್ಷೇತ್ರ ನಿಮ್ಮ ನಾಯಕರೇ ಹೇಳಿದ್ಮೇಲೆ ಕಂಪನ್ಸೇಷನ್ ಕೊಡಬೇಕು, ಕೆ ಎಸ್ ಆರ್ ಟಿ ಸಿ ನಿಂದು ಕಂಪನ್ಸೇಷನ್ ಕೊಡಬೇಕು, ಅವ್ರ ಫ್ಯಾಮಿಲಿಗೆ ಪೋಸ್ಟ್ ಕೊಡಬೇಕು. ಓಕೆ, ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿ ಈಗ ಆನ್ಸರ್ ಕೊಡಬೇಕು, ಯಾಕಂದ್ರೆ ಅಲ್ಲಿ ಜನ ಕಾಯ್ತಾ ಇದಾರ. ನಿನ್ನೆ ಅದಕ್ಕೆ ಅವ್ರು ವಿರೋಧ ಪಕ್ಷದವರು ನಾಯಕರು ನಾವು ತಗೊಂಡಿದೀವಿ, ನಾವು ಅಲ್ಲಿ ಜನ ಕಾಯ್ತಾರೆ. ಇವತ್ತು ಏನು ಒಂದು ಆದೇಶ ರಾಜಶೇಖರ್ ಪಾಟೀಲ್ ಸರ್ಕಾರದಿಂದ ಒಳ್ಳೆ ಒಂದು ಸುದ್ದಿ ಬರ್ತಾ ಇದೆ, ಬಂಡೆಪ್ಪ ಅವರೇ ಹೇಳಿದ್ರಿ, ನಾವೆಲ್ಲ ಆಶ್ವಾಸನೆ ಕೊಟ್ಟು ಬಂದಿದ್ದೀವಿ ಅಧ್ಯಕ್ಷರೇ. ಈಗ ಎತ್ತು ಅವಕಾಶ ಕೊಟ್ಟಿದ್ದೀನಿ ನಾನು ಅದಕ್ಕೆ ಅಧ್ಯಕ್ಷರೇ ಹೇಳ್ರಿ. ರಾಜಶೇಖರ್ ಪಾಟೀಲ್, ಇವನು ನನ್ನ ಮತಕ್ಷೇತ್ರ ಕುಮಾರ್ ಚಿಂಚೋಳನು, ಇವನು ಓಕೆ ಓಂಕಾರ್ ತಂದೆ ಇವನು, ಸಿದ್ದಪ್ಪ ಶೇರಿಕರ್ ಅನ್ನೋನು. ಇವನು ಎನ್ಇ ಕೆ ಎಸ್ ಆರ್ ಟಿಯಲ್ಲಿ ಸುಮಾರು 8 ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾನೆ. ಈಗಾಗಲೇ ಸಿಂಧುತ್ವ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡೋದೇನೆಂದರೆ, ನಾವು ಬೆಳಗಾಂದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಬೆಳಗಾಂದಲ್ಲಿ ನಾವೆಲ್ಲ ಬಂದು ತಮ್ಮ ಜೊತೆಯಲ್ಲಿ ಚರ್ಚೆ ಮಾಡಿದಾಗ ತಾವು 1/2 ನಮ್ಮ ಜೊತೆಯಲ್ಲಿ ಸುದೀರ್ಘವಾಗಿ ತಾವು ಚರ್ಚೆ ಮಾಡಿದ್ರಿ, ಆದಷ್ಟು ಬೇಗನೆ ಇದು ಬಗೆಹರಿಸ್ತಕ್ಕಂಥ ನಾನು ಕೆಲಸ ಮಾಡ್ತೀನಿ ಅಂತ ತಾವು ಹೇಳಿದಿರಿ. ಇವತ್ತು ಏನಾಗಿದೆ ಬೀದರ್ ಜಿಲ್ಲೆಯಲ್ಲಿ ಸರ್, ಇದು ಹಿಂದೆ 2003 ಉಪಚುನಾವಣೆಯಲ್ಲಿ ಎ ಕೃಷ್ಣಪ್ಪರ್ ಅವರು ಸಚಿವರಾಗಿದ್ದಾಗ ಅಲ್ಲಿಂದ ಅಲ್ಲೆಲ್ಲ ಸರ್ಟಿಫಿಕೇಟ್ ಕೊಡ್ತಕ್ಕಂಥ ಸಿಂಧುತ್ವ ನಡೀತಾ ಇತ್ತು. ಅದೇ ಸರ್, ಅವಾಗ 2003 ನಂದು ನಾನೇ ಅಲ್ಲಿ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ನಾನು. ಅದೇ ನೀವು ನಮ್ಮಲ್ಲೇ ಇದ್ರಿ, ಕಾಂಗ್ರೆಸ್ ಆಗಿದ್ರಿ, ನಮ್ಮ ವಿರೋಧ ಪಕ್ಷದ ನಾಯಕರು ಬೇರೆ ಕಡೆ ಇದ್ರು. ಅವಾಗ ಈ ಚುನಾವಣೆ ನಡೆದ ಸಂದರ್ಭದಲ್ಲಿ ನಂದು ಉಪಚುನಾವಣೆ, ಕುಮಾರಸ್ವಾಮಿ ಅವರು ಸಾಹೇಬರು ಅಲ್ಲಿ
ಆ ಚುನಾವಣೆಯಲ್ಲಿ ಏ ಕೃಷ್ಣಪ್ಪನವರು ಅಲ್ಲೊಂದು ಆರ್ಡರ್ ತಂದು ನಮ್ಮ ಎಚ್ ಎಂ ರೇವಣ್ಣವರು ಸರ್ ಅವರೆಲ್ಲ ಬಂದು ಅದೆಲ್ಲ ಮಾಡಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಸರ್ ಇವತ್ತು ಅಲ್ಲಿ ಇರ್ತಕ್ಕಂಥ ಜನ ಸುಮಾರು 140 ಬಂಡೆಪ್ಪ ಕಾಶಪುರ ಅವರು ಏನ್ ಹೇಳಿದ್ರು ಇವತ್ತಲ್ಲಿ ನಿನ್ನೆ ನೋಡಿ ಸರ್ 4 ಜನ ಅವ್ರಿಗೆ ಹೆಣ್ಮಕ್ಕಳಿದ್ದಾರೆ ಇವತ್ತೇನು ಶ್ರೀಮತಿ ಲಕ್ಷ್ಮೀಬಾಯಿ ಅವರ ಧರ್ಮಪತ್ನಿ ಕುಮಾರಿ ನಾಗಮ್ಮ ಐಶ್ವರ್ಯ ಮೋನಿಕಾ ಬಬಿತಾ 4 ಮಂದಿ ಹೆಣ್ಮಕ್ಕಳಿದ್ದಾರೆ ಅಧ್ಯಕ್ಷರೇ ದಯಮಾಡಿ ಇವತ್ತು ಅವ್ರ ಪರಿಸ್ಥಿತಿ ಬಹಳ ಗಂಭೀರ ಇದೆ ಬಹಳ ಬಡವರಿದ್ದಾರೆ ಇವತ್ತು ನಿನ್ನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಹತ್ರ ಶವ ತಂದು ಇವತ್ತು ಬೆಳಿಗ್ಗೆ ಜಾವ ರಾತ್ರಿ 12 ಗಂಟೆವರೆಗೆ ಇಕ್ಕಿ ಪೊಲೀಸ್ ಸ್ಟೇಷನ್ ಹತ್ರ ಬೆಳಿಗ್ಗೆ ಜಾವ 4 ಇಕ್ಕಿ ಇವತ್ತಿಗೆ ನಾನು ರಿಕ್ವೆಸ್ಟ್ ಮಾಡಿ 5 ಗಂಟೆಗೆ ಕುಮಾರ್ ಚುಂಚೋಳಿ ಕೊಟ್ಟು ಕಳಿಸಿ ಅದನ್ನೆಲ್ಲ ಕಾರ್ಯಕ್ರಮ ಮುಗಿಸಿ ನಾನು ಇಲ್ಲಿಗೆ ಬರ್ತಾ ಇದ್ದೀನಿ ಸಭಾಧ್ಯಕ್ಷರೇ ಅದಕ್ಕೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ನಾನು ಮನವಿ ಮಾಡ್ತೀನಿ ಇದು ಆದಷ್ಟು ಬೇಗನೆ ಇದೇನು 6/1/2021 ಏನು ಹೊಸ ಆರ್ಡರ್ ಬಂದಿದೆ ಇದು ಆರ್ಡರ್ ರದ್ದುಪಡಿಸಬೇಕು ಓಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ರದ್ದುಪಡಿಸಬೇಕು ಇವತ್ತೇನು ಅವನು ತೀರ್ ಹೋಗಿದ್ದಾನ ಅವನಿಗೆ ಏನು ಸರ್ಕಾರದಿಂದ ಇವತ್ತು ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ ಇವತ್ತು ಅವರ ಧರ್ಮಪತ್ನಿಗೆ ಅಲ್ಲೇ KSRTCಯಲ್ಲಿ ನೌಕರಿ ಕೊಡ್ತಕ್ಕಂಥದ್ದು ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಇವತ್ತು ಅಲ್ಲಿ ಏನು ಸರ್ಕಾರದಲ್ಲಿ ಮಾಡೋಕ್ಕಾಗುತ್ತೆ ಆ ಭಾಗದ ನಾನು ಶಾಸಕನಾಗಿ ನನ್ನ ವತಿಯಂದು ಕೂಡ ನಾನು 1 ಲಕ್ಷ ರೂಪಾಯಿ ನಾನು ಕೊಟ್ಟಿದ್ದೀನಿ ಇವತ್ತು ಸರ್ಕಾರದಿಂದ ಜಾಸ್ತಿ ಇವತ್ತು ಏನಾದರೂ ಅವ್ರಿಗೆ ಒಂದು 25 ಲಕ್ಷ ಈಶ್ವರ ಖಂಡ್ರೆ ಅವರು ಮತ್ತೆ ನೀವು ಇದೇ ಹೇಳೋರೇ ಇಲ್ಲ ವಿನಂತಿ ಮಾಡ್ತೀನಿ ಸರ್ ಮುಖ್ಯಮಂತ್ರಿಗಳೇ ಕೇಳೋಣ ಈಶ್ವರ ಖಂಡ್ರೆ ಅವರನ್ನ ಈಶ್ವರ್ ಖಂಡ್ರೆ ಅವರು ನೀವು 4 ಜನ ಕೊಟ್ಟಿದ್ದೀರಿ ಇದೇ ವಿಷಯನಲ್ಲ ಮತ್ತೆ ಇನ್ನೇನು ಹೇಳ್ತೀರಿ ರಿಪೀಟ್ ಮಾಡಲ್ಲ ಯಾವುದು ರಿಪೀಟ್ ಮಾಡಲ್ಲ ಸರ್ ಒಂದೇ ನಿಮಿಷ ಸರ್ ಮುಖ್ಯಮಂತ್ರಿಗಳು ತಾವು ಬೆಳಗಾಂದಲ್ಲಿ ನಮಗೆ ಅರ್ಧ ತಾಸು ಸುದೀರ್ಘವಾಗಿ ಬಹಳಷ್ಟು ಚರ್ಚೆ ಮಾಡಿದ್ರಿ ತಾವು ಅಧಿಕಾರಿಗಳು ಕೂಡ ಖರ್ಚು ಹೇಳಿದ್ರಿ ಅದು ಸ್ವಲ್ಪ ವಿಳಂಬ ಆಗ್ತಾ ಇದೆ ದಯಮಾಡಿ ಆದಷ್ಟು ಬೇಗನೆ 16/1/21 ಏನು ಆರ್ಡರ್ ಇದೆ ಅದು ಮುಂದುವರ್ಸ್ತಕ್ಕಂಥದ್ದು ಬಿಟ್ಟು ಮುಂದುವರ್ಸಿದೆ ಅಂತ ಹೇಳಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ದಯಮಾಡಿ ಸಭಾಧ್ಯಕ್ಷರೇ ನಾನು ರಿಪೀಟ್ ಮಾಡಲ್ಲ ನಂದೊಂದು ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ ಇವತ್ತೇನು ಬುಡಕಟ್ಟು ಸಮುದಾಯದಲ್ಲಿ ಸುಮಾರು 51 ಜಾತಿಗಳು ಬರ್ತವೆ ಈ 51 ಜಾತಿಗಳಲ್ಲಿ ಬರೀ 12 ಜಾತಿಗಳಿಗೆ ಸಿಂಧುತ್ವ ಪ್ರಮಾಣ ಪತ್ರ ಪಡೆಯಲು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ವರದಿಯನ್ನು ಕಡ್ಡಾಯಗೊಳಿಸಿ 2021 ಆದೇಶ ಹೊರಡಿಸಿದ್ದೀರಿ ಇದು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿದ್ದಂಥದ್ದಿಲ್ಲವೇ ಏಕೆಂದರೆ ಆರ್ಟಿಕಲ್ 15ರಲ್ಲಿ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ಧರ್ಮ ಜನರಿಗೆ ಸರಿ ಸಮಾನವಾದಂಥ ಒಂದು ಹಕ್ಕಂತಿದೆ ಇದೆ ನೀವು ಹೊಡಿಸಿದ್ರೆ ಬರೀ ಕೇವಲ 12ಕ್ಕೆ ಮಾತ್ರ ಹೊಡಿಸಿದಂಥ ಉದ್ದೇಶ ಏನು 1993ರಲ್ಲಿ ಇವತ್ತೊಂದು ಆದೇಶ ಹೊರಡಿಸಿ ಆಯಾ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಾತಿ ಪ್ರಮಾಣ ಪತ್ರ ನೀಡಬೇಕು ಅಂತ ಅವಕಾಶ ಇದೆ ಎಲ್ಲಾದರೂ ದೂರುಗಳು ಬಂದರೆ ಮಾತ್ರ ಜಾರಿ ನಿರ್ದೇಶನಾಲಯಕ್ಕೆ ಕಳಿಸಬೇಕು ಬರೀ ಟೋಕ್ರಿ ಕೋಳಿ ಗೊಂಡ ಸಮುದಾಯ ಬೀದರ್ ಜಿಲ್ಲೆಯಲ್ಲಿ ಇಂಥವರಿಗೆ ಮಾತ್ರ ಗುರಿಯನ್ನಾಗಿಸಿ ಏನು ಈ ಆದೇಶ 2021ಕ್ಕೆ ಹೊರಡಿಸಿದ್ದಿದೆ ಇದು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದೆ ತತ್ಕ್ಷಣವೇ ಇದನ್ನು ವಾಪಸ್ ಪಡಿಬೇಕು ಮತ್ತೆ ಮೃತರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು 25 ಲಕ್ಷ ಅದರ ಜೊತೆಯಲ್ಲಿ ಇವತ್ತೇನು 145 ಸಿಂಧುತ್ವ ಪ್ರಮಾಣ ಪತ್ರ ಸುಮಾರು ದಿವಸಗಳಿಂದ ಪೆಂಡಿಂಗ್ ಇದೆ ಅವೆಲ್ಲವೂ ಕಾಲಮಿತಿಯಲ್ಲಿ ಅದರಲ್ಲಿದೆ 3 ತಿಂಗಳ ಒಳಗಾಗಿ ಸಿಂಧುತ್ವ ಪ್ರಮಾಣ ಪತ್ರ ಕೊಡಬೇಕು ಅಂತ ವರ್ಷಾಂಚಾರಿ ಹೀಗೆ ಇದ್ರೆ ಅವ್ರಿಗೆ ಏನು ಮಾನಸಿಕ ಕಿರುಕುಳ ಸಿಗ್ತಾ ಇದೆ ಮತ್ತೆ ಜಾರಿ ನಿರ್ದೇಶನಾಲಯಕ್ಕೆ ಕಳಿಸಿದ್ದಕ್ಕಾಗಿ ಕೆಲವೊಂದು ಕಳಿಸಿದ್ದಾರೆ ಅಲ್ಲಿ ಭ್ರಷ್ಟಾಚಾರ ಆಗಿ 5 ಲಕ್ಷ 10 ಲಕ್ಷ ಕೊಟ್ಟು ಯಾರ್ಯಾರು ಹೋಗಿ ತೆಗೆದುಕೊಂಡು ಬಂದಂಥದ್ದು ಅನೇಕ ನಿದರ್ಶನಗಳಿದ್ದಾವೆ ಇದಕ್ಕೆ ಅವಕಾಶ ಕೊಡಬಾರ್ದು ಇದಕ್ಕೆ ಈಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ರದ್ದು ಮಾಡಿದೀವಿ ಅಂತ ಹೇಳಬೇಕು ಅಂತ ಹೇಳಿ ಮಾಡ್ತೇನೆ ವೆರಿ ಗುಡ್ ಸರ್ಕಾರದ ಪರವಾಗಿ ಉತ್ತರ ಅಧ್ಯಕ್ಷರೇ ಮಾನ್ಯ ಮುಖ್ಯಮಂತ್ರಿಗಳು ಇದಾರೆ ಮುಖ್ಯಮಂತ್ರಿಗಳು ಓಕೆ ಥ್ಯಾಂಕ್ ಯು ಮಾನ್ಯ ಸಭಾಧ್ಯಕ್ಷರೇ ನಿನ್ನೆ ನಡೆದಂತ ಒಂದು ಘಟನೆ ಓಂಕಾರ ರೇವಣಪ್ಪ ಶರೇಗಾರ್ ಇವರು KSRTCಯ ವಾಹನ ಚಾಲಕರು ಕಮ್ ಕಂಡಕ್ಟರಾಗಿ ಕೆಲಸ ಮಾಡ್ತಾಯಿದ್ರು ಬಾಲ್ಕಿ ಡಿಪೋದಲ್ಲಿ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅದಕ್ಕೆ ಸಿಂಧುತ್ವ ಪ್ರಮಾಣ ಪತ್ರ ಸಿಗದ ಕಾರಣದಿಂದ ಅನ್ನುವಂಥದ್ದು ಆರೋಪ ಇದೆ
ಮನೆ ಸಭಾಧ್ಯಕ್ಷರೇ, ಇದು ಏನು ಮೊದಲೆಲ್ಲ ಸಿಂಧುತ್ವ ಪ್ರಮಾಣ ಪತ್ರ ಡಿ ಸಿ ಅವರೇ ಕೊಡ್ತಿದ್ರು, ಡಿ ಸಿ ಲೆವೆಲಲ್ಲಿ ತೆಳಗಡೆ ಇನ್ಕ್ವೈರಿ ಮಾಡಿ ಕೊಡ್ತಾಯಿದ್ರು. ಅಲ್ಲ, ಈ ಕೆಲವು ಇದಕ್ಕೆ 12 ಜಾತಿಗಳಿಗೆ ಸಿ ಆರ್ ಎಸ್ ಎಲ್ಗೆ ವಹಿಸಿಕೊಳ್ಳುವಂಥ ಒಂದು ಆದೇಶ ಆಗಿದೆ. ಇದು ಮಹಾರಾಷ್ಟ್ರದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಕೇಸ್ ಆಧಾರದ ಮೇಲೆ ಮಾಡಿದರು. ಆದರೂ ಕೂಡ ಅದನ್ನು ನಮ್ಮ ರಾಜ್ಯಕ್ಕೆ ಅನ್ವಯಿಸ್ತಿದೋ ಇಲ್ಲೋ, ಮತ್ತು ಈ ಗೊಂಡ ಅನ್ನುವಂಥದ್ದು ವಿಶೇಷವಾಗಿರುವಂಥ ಒಂದು ಟ್ರೈಬು, ಇದಕ್ಕೆ ಅನ್ವಯಿಸ್ತಿದೋ ಇಲ್ಲೋ, ಟೋಳಿ ಟೋಕ್ರಿ ಏನು ಹೇಳಿದೆ ಅದಕ್ಕೆ ಅನ್ವಯಿಸ್ತಿದಿಲ್ಲೋ ಅನ್ನುವಂಥದ್ದು ಸ್ಪಷ್ಟೀಕರಣ ನಾನು ಈಗಾಗಲೇ ಅಧಿಕಾರಿಗಳು ಕೂಡ ಕೇಳಿದ್ದೆ. ನಾನು ಈ ಒಂದು ಸರ್ಕ್ಯುಲರ್ ಬಗ್ಗೆ ಕೂಡಲೇ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ನಮ್ಮ ಲೀಗಲ್ ಒಂದು ಎ ಜಿ ಅವರ ಒಪಿನಿಯನ್ ತಗೊಂಡು ಇದನ್ನು ಮೊದಲಿರುವಂಥ ಪರಿಸ್ಥಿತಿಗೆ ತರಕ್ಕೆ ಏನೆಲ್ಲ ಸಾಧ್ಯತೆ ಇದೆ ಅದನ್ನು ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ಎರಡನೇದಾಗಿ, ಅಲ್ಲ ಇರಲಿ, ಅಲ್ಲ ಕೆಲವು ಅದು ಆದೇಶದಲ್ಲೇ ಕೆಲವು ಸುಪ್ರೀಂ ಕೋರ್ಟ್ ಆದೇಶ, ಅಲ್ಲ ಒಂದ್ ನಿಮಿಷ ಆದೇಶ, ಒಂದ್ ನಿಮಿಷ, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಎಲ್ಲ ಕೇಸ್ ಕಳಿಸ್ಬೇಕು, ಎಲ್ಲಿ ಎಲ್ಲಿ ಡೌಟ್ ಇದೆ ಕಳಿಸ್ಬೇಕಂತಿದೆ, ಮಾತಾಡಕ್ ಬಿಡಿ. ರೈಟ್, ಮಾನ್ಯ ಸಭಾಧ್ಯಕ್ಷರ, ಮೊದಲೇನಿತ್ತು ಡಿ ಸಿ ಅವರ ಆದೇಶದಲ್ಲಿ ಏನಾದರೂ ಕಂಪ್ಲೇಂಟ್ ಇದ್ರೆ ಮಾತ್ರ ಸಿ ಆರ್ ಎಸ್ ಎಲ್ಗೆ ಹೋಗ್ತಿತ್ತು, ಈಗ ಸರಾಸರಿಯಾಗಿ ಸಿ ಆರ್ ಎಸ್ ಎಲ್ ಕಳಿಸ್ತಾ ಇದ್ದಾರೆ. ಇದು ಮೇಲ್ನೋಟಕ್ಕೂ ಕೂಡ ಸಮಂಜಸ ಅಲ್ಲ ಅನ್ನುವಂಥದ್ದು ಕೂಡ ನಾನು ಒಪ್ಕೊಳ್ತೇನೆ. ಹೀಗಾಗಿ ಇದನ್ನು ಸರಿಪಡಿಸೋದಕ್ಕೆ ಏನೆಲ್ಲ ಕ್ರಮ ತೆಗೆದುಕೋಬೇಕು ನಾನು ಖಂಡಿತವಾಗೂ ತೆಗೆದುಕೊಳ್ತೇನೆ. ಅದೇ ಅದನ್ನು ಇವತ್ತೇ ಒಂದು ಸಭೆಗಳನ್ನು ಮಾಡಿ ಅದಕ್ಕೊಂದು ತೀರ್ಮಾನವನ್ನು ಮಾಡ್ತೀವಿ. ಎರಡನೇದಾಗಿ, ಈ ಓಂಕಾರ ರೇವಣಪ್ಪ ಶರಿಗಾರ್ ಅವರಿಗೆ ಏನೆಲ್ಲ ಕಾಂಪೆನ್ಸೇಷನ್ ಕೊಡೋದಕ್ಕೆ ಅದು ಕೂಡ ಸ್ವಲ್ಪ ಕಾನೂನು ನೋಡ್ಕೋಬೇಕು. ಸೂಸೈಡ್ ಇದೆ, ಅದನ್ನು ಕೂಡ ಕಾಂಪೆನ್ಸೇಟರಿ ಮೇಲೆ, ಹ್ಯೂಮಿಟೇರಿಯನ್ ಗ್ರೌಂಡ್ಸ್ ಮೇಲೆ ಕಾಂಪೆನ್ಸೇಷನನ್ನು ಸರ್ಕಾರ ಕೊಡ್ತದೆ. ಮತ್ತು ಕಾಂಪೆನ್ಸೇಟ್ ಗ್ರೌಂಡ್ ಮೇಲೆ ನೌಕರಿ ಕೊಡಬೇಕಂತ ಏನು ತಮ್ಮ ಬೇಡಿಕೆ ಇದೆ ಇದನ್ನು ಕೂಡ ಪರಿಶೀಲನೆಯನ್ನು ಮಾಡಿ ಅವ್ರ ಮನೆಯಲ್ಲಿ ಯಾರಿದ್ದಾರೆ ಏನಿದ್ದಾರೆ ಎಲ್ಲ ತೊಳ್ಕೊಂಡು ಅದಕ್ಕೂ ಕ್ರಮ ತೆಗೆದುಕೊಳ್ತೀವಿ. ಒಟ್ಟಾರೆ ಇದು ಈ ಎರಡು ಜಿಲ್ಲೆಗೆ ಸೀಮಿತವಾಗಿರುವಂಥ ಒಂದು ವಿಚಾರ ಭಾಳ ದಿನಗಳಿಂದ ಇದೆ. ಇದು ಸಿ ಆರ್ ಎಸ್ ಎಲ್ ಅಲ್ಲದೇ ಬೇರೆ ಬೇರೆ ವಿಚಾರಗಳು ಕೂಡ ಇದರಲ್ಲಿ ಈ ಸಮುದಾಯಗಳಿಗೆ ತೊಂದರೆ ಆಗ್ತಾ ಇರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ, ಅವೆಲ್ಲವನ್ನು ಕೂಡ ನಾವು ಸರಿಪಡಿಸ್ತೀವಿ. ಓಕೆ, ಈಗ ಕುಮಾರಸ್ವಾಮಿ ಅವರು ತಾವು ನಿಲುವಳಿ ಸೂಚನೆಯಲ್ಲಿ